ಹಲೋ ಯಾರ ಅಹೋರಾತ್ರ ಅವರು ನನ್ನ ಫೋನ್ ರಿಸೀವ್ ಮಾಡಿದಾರೆ ಅಂತಂದ್ರೆ ನಂಗೆ ನಂಬಿಕೆ ಆಗ್ತಾ ಇಲ್ಲ ಯಾರು ಹೇಳಿ ನೀನು ಹೆಸರು ಬೇಡ ನಂಗೆ ಒಂದು ಇನ್ಫಾರ್ಮೇಶನ್ ಬೇಕಾಯ್ತು ಅದಕ್ಕೆ ಕಾಲ್ ಮಾಡಿದೆ ಅಹೋರಾತ್ರ ಹೇಳು ಮಾತಾಡಬಹುದಾ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತಿಂಡಿ ಎಲ್ಲ ಆಯ್ತಾ ನನಗೆ ತುಂಬಾ ವರ್ಷದಿಂದ ಒಂದು ಕಾಡ್ತಾ ಇತ್ತು ಅವ್ರ ಹತ್ರ ಹೆಸರು ಹೇಳ್ಕೊಳಕಲ್ ಏನಿದೆ ಏನಾದ್ರು ಪ್ರವೀಣ್ ಅಂತ ಬಳ್ಳಾರಿ ನಂಗೆ ಒಂದ್ ತುಂಬಾ ದಿನ ಒಂದು ನಂಗೊಂದ್ ಕ್ವಶನ್ ಇತ್ತು ಅವ್ರ ಹತ್ರ ನಾನು ತುಂಬಾ ಜನ ಕೇಳ್ಬೇಕು ಅನ್ಕೊಂಡೆ ಬಟ್ ಎಲ್ಲೂ ನಂಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಈ ಧ್ಯಾನ ಅಂತ ಮಾಡ್ತಾರೆ ಅವ್ರ ಹತ್ರ ಈ ಮೆಡಿಟೇಷನ್ ಅಂತ ಮಾಡ್ತಾರೆ ತುಂಬಾ ಆಳಕ್ ಹೋದ್ರೆ ತುಂಬಾ ಮೆಡಿಟೇಷನ್ ಮಾಡ್ತಾ ಹೋದ್ರೆ ಈ ಮೂರನೇ ಕಣ್ಣು ಓಪನ್ ಆಗುತ್ತೆ ಈ ಥರ್ಡ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಕಣ್ಣು ಓಪನ್ ಆದ್ರೆ ಸೂಪರ್ ಪವರ್ ಬರ್ತಂತೆ ಮನುಷ್ಯನಿಗೆ ಅಂತೆಲ್ಲ ಯಾವ್ದಾದ್ರು ಯೂಟ್ಯೂಬ್ ಚಾನೆಲ್ ನಾನು ನೋಡ್ತಾ ಇದ್ದೆ ಅವ್ರ ಹತ್ರ ಅದು ನಿಜನಾ ಸುಳ್ಳ ಅಂತ ಕೇಳಕ್ಕೆ ಕಾಲ್ ಮಾಡಿದೆ ಅವ್ರ ಹತ್ರ ನಿಜ ಸ್ವಲ್ಪ ವಿವರಣೆ ಕೊಟ್ರೆ ಚೆನ್ನಾಗಿ ಅವರತ್ರ ದಯವಿಟ್ಟು ಅಂದ್ರೆ ನಿನ್ ಪ್ರಕಾರ ಮೂರನೇ ಕಣ್ಣು ಹಣೆಯಲ್ಲಿ ಒಂದು ತೂತಾಗಿ ಒಂದು ಕಣ್ಣು ಕಾಣಸ್ಕೋಬೇಕಲ್ಲಾ ಹಾಗಲ್ಲ ಅವರತ್ರ ಅದ್ ಯಾರೋ ಒಬ್ರು ವಿಡಿಯೋ ನೋಡ್ತಾ ಇದ್ದೆ ಅದ್ ಯಾರೋ ಒಬ್ರು ಹೆಂಗಸು ಅವ್ರ ವಶೀಕರಣ ಅದ್ ಏನೋ ಅದು ರೆಕಮೆಂಡೇಶನ್ ಬರ್ತಾ ಇರ್ತೆ ಅವರ ಹತ್ರ ಒಂದ್ ಸರಿ ಆತ್ರ ಇನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿದ್ರೆ ಅದೇನೋ ಇಲ್ಲಿ ಪೇನ್ ಆಗತ್ತಂತೆ ಮಿಡ್ಲ್ ಅಲ್ಲಿ ಆಮೇಲೆ ಅದ ಏನೋ ಒಂಥರಾ ಕನಸು ಬೀಳುತ್ತಂತೆ ವೈಟ್ ಆಗತ್ತಂತೆ ಕಣ್ಸಲ್ಲಿ ಸೂಪರ್ ಪವರ್ ಬರುತ್ತಂತೆ ಮನುಷ್ಯನಿಗೆ ಅದ್ಯಾರೋ ಯಾರೋ ನಿತ್ಯಾನಂದ ಆಶ್ರಮ್ದ್ ಯಾರೋ ಒಂದ್ ಹುಡ್ಗಿ ಅದ್ ಎರಡು ಕಣ್ಣಿನ್ ಪಟ್ಟಿ ಕಟ್ಬಿಟ್ರೆ ಅದೆಲ್ಲ ಸುಳ್ಳು ಹ ಅದತ್ರ ಕಣ್ಣು ಅಂದ್ರೆ ಏನ್ ಹೇಳು ಥರ್ಡ್ ಐ ಅಂತ ಪ್ರತಿಯೊಬ್ಬ ಇರುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ಚಕ್ರಗಳಲ್ಲಿ ಒಂದು ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಚಕ್ರಗಳಲ್ಲಿ ಕಣ್ಣು ಇಲ್ವ ಕತ್ತೆ ನೋಡು ನಾವು ಕಣ್ಣು ಮುಚ್ಚಿದ್ರೆ ಮನಸ್ಸು ತೆರೆದುಕೊಳ್ಳುತ್ತೆ ಕಣ್ಣು ತೆರೆದ್ರೆ ಕಣ್ಣು ರೆಪ್ಪೆ ಓಪನ್ ಆದ್ರೆ ಜಗತ್ತು ತೆಗೆದುಕೊಳ್ಳುತ್ತೆ ಜಗತ್ತು ತೆರೆದುಕೊಳ್ಳೋದಕ್ಕೆ ಕಣ್ಣು ರೆಪ್ಪೆ ತೆಗಿಬೇಕು ಮನಸ್ಸು ತೆರೆದುಕೊಳ್ಳೋದಕ್ಕೆ ಕಣ್ಣು ರೆಪ್ಪೆ ಮುಚ್ಚಬೇಕು ಅಂದ್ರೆ ಮನಸ್ಸಿಗೂ ಜಗತ್ತಿಗೂ ಇರುವುದು ಒಂದೇ ದ್ವಾರ ಅದು ಕಣ್ಣ್ರೆಪ್ಪೆ ಅದಕ್ಕೆ ಮುಚ್ಚಿದ್ರೆ ಕಣ್ರೆಪ್ಪೆ ತೆರೆದ್ರೆ ಮನ್ರೆಪ್ಪೆ ಅಂತಾರೆ ಈ ಕಣ್ಣಿನ ರೆಪ್ಪೆ ಇದೆಯಲ್ಲ ಅತ್ಯಂತ ಸೆನ್ಸಿಟಿವ್ ನಮ್ಮ ಎಂಟೈರ್ ಮನುಷ್ಯನ ಅಥವಾ ಯಾವುದೇ ಪ್ರಾಣಿಗಳ ದೇಹದಲ್ಲಿ ಆ ರೆಪ್ಪೆ ಏನೋ ಒಂದ್ ಚಿಕ್ಕ ಪತ್ಲಾ ಒಂದು ಲೇಯರ್ ಅಷ್ಟೇ ಸುಜಿ ಚುಸಿದ್ರೆ ತೂತಾಗತ್ತೆ ಈ ಕಡೆಯಿಂದ ಕಡೆ ಬಂದ್ಬಿಡುತ್ತೆ ಆದ್ರೆ ಆ ರೆಪ್ಪೆಗಿರೋ ಶಕ್ತಿ ಬೇರೆ ಯಾವ್ದಕ್ಕೂ ಇಲ್ಲ ಸೆಕೆಂಡ್ ಅಲ್ಲಿ ಕಣ್ಣ ರೆಪ್ಪೆ ಟಕ್ ಅಂತ ಓಪನ್ ಆಗುತ್ತೆ ಟಕ್ ಅಂತ ಮುಚ್ಕೊಳತ್ತೆ ಟಕ 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 ನಮ್ ಕಣ್ಣ ರೆಪ್ಪೆ ಹೊಡ್ಕೊಳ್ಳೋದೆ ಯಾಕೆ ಕೇಳಿ ರಕ್ಷಣೆ ಮಾಡೋದಕ್ಕೆ ಒಂದು ಹೊರಗಡೆ ಭೌತಿಕವಾದ ಕಾರಣ ಕಣ್ಣಿನಲ್ಲಿ ನೀರು ಚೆನ್ನಾಗಿ ಸ್ವಚ್ಛ ವೈಪರ್ ವೈಪರ್ತರ ಆದ್ರೆ ಕಣ್ಣು ರೆಪ್ಪೆ ಏನ್ ಅದು ಡೇಟಾ ಎಂಟ್ರಿ ಪ್ರತಿ ಸಲ ಕಣ್ಣ ರೆಪ್ಪೆ ಹೊಡೆದಾಗ ಅಷ್ಟೊತ್ತು ನೋಡಿದ್ದನ್ನ ಮನಸ್ಸಿಗೆ ಹೋಗಿ ಮುಟ್ಟಿಸುತ್ತೆ ಯಾಕಂದ್ರೆ ಕಣ್ಣು ರೆಪ್ಪೆ ಟಕ್ ಅಂತ ಹೊಡೆದಾಗ ಮನ್ ರೆಪ್ಪೆ ಓಪನ್ ಆಗತ್ತೆ ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ ಹೃದಯದೊಳಗಿರೋ ಕವಾಟದ ಹಾಗೆ ಮುಚ್ಕೊಳ್ಳೋದು ತೆರ್ಕೊಳ್ಳೋದು ಇದು ಮುಚ್ಕೊಂಡ್ರೆ ಅದ್ ತೆರ್ಕೊಳತ್ತೆ ದೇವರು ಎರಡು ಕೋಣೆಗಳಿಗೆ ಒಂದೇ ದ್ವಾರ ಇಟ್ಟಿದ್ದಾರೆ ಇದು ಮುಚ್ಕೊಂಡ್ರೆ ಅದ್ ತೆರ್ಕೊಳತ್ತೆ ಅದ್ ತೆರ್ಕೊಂಡ್ರೆ ಇದು ಮುಚ್ಕೊಳತ್ತೆ ಧ್ಯಾನ ಅಂದ್ರೆ ಕಣ್ಣು ಮುಚ್ಚಿ ಮನಸ್ಸಿನ ರೆಪ್ಪೆ ತೆಗೆದು ಮಾಡುವುದು ಒಂದು ಧ್ಯಾನ ಆ ಧ್ಯಾನ ಮಾಡ್ತಾ ಹೋದಾಗ ಕಣ್ಣು ಮುಚ್ಚಿದ್ರು ಧ್ಯಾನ ಕಣ್ಣು ತೆರೆದ್ರು ಧ್ಯಾನ ಆಗತ್ತೆ ನಿಂತಿದ್ರು ಧ್ಯಾನ ಕುಂತಿದ್ರು ಧ್ಯಾನ ಆಗತ್ತೆ ಅದಕ್ಕೆ ನಿಂತ್ರೆ ಕುಂತ್ರೆ ಅವನ್ದೇ ಧ್ಯಾನ ಜೀವಕ್ಕಿಲ್ರಿ ಸಮಾಧಾನ ಅವನೇ ನನ್ನ ಗೆಣಕಾರ ಅಂತಿದ್ಯಲ್ಲ ಅದೊಂದು ಲವರ್ಗ್ ಹೇಳ್ದಂಗ ಅನ್ಸತ್ತೆ ನಿಮ್ಗೆ ಅದು ಒಬ್ಬ ಭಕ್ತ ಭಗವಂತನ್ಗೆ ಹೇಳದಂಗೂ ಆಗತ್ತೆ ನೋಡು ನಿಂತ್ರೆ ಕುಂತ್ರೆ ಅವಂದೇ ಧ್ಯಾನ ಜೀವ ಕಿಲ್ರಿ ಸಮಾಧಾನ ಅಲ್ವಾ ಹೀಗೆ ಅಂದ್ರೆ ಧ್ಯಾನ ಅಂದ್ರೆ ಎದ್ರು ಬಿದ್ರು ಅವಂದೇ ಧ್ಯಾನ ಕಣ್ ತೆರೆದ್ರು ಕಣ್ ಮುಚ್ಚಿದ್ರು ಅವಂದೇ ಧ್ಯಾನ ಈ ಧ್ಯಾನ ಅಲ್ಟಿಮೇಟ್ ಪೊಸಿಷನ್ ಅದು ಇದಕ್ಕೆ ಒಳಗಣ್ಣು ತೆರೆಯುವಿಕೆ ಅಂತಾರೆ ಒಳಗಡೆ ಒಂದು ಕಣ್ಣಿದೆ ಹೊರಗಡೆ ಒಂದು ಕಣ್ಣಿದೆ ಅಂತ ಈ ಜನಕ್ಕೆ ಏನಾಗುತ್ತೆ ಜಿಡ್ಡು ಹಿಡ್ಕೊಂಡೋಗುತ್ತೆ ಇವಾಗ ನೀನು ಒಂದು ಒಂದು ನಿಮ್ಮ ಒಳ್ಳೆ ಟಿವಿ ನೋಡ್ತೀಯ ಅಂತಿಟ್ಕೋ ಇಮ್ಮಿಡಿಯೇಟ್ಲಿ ಮನ್ಸಿಗೆ ಹೋಗಿ ಟಿವಿ ಎಷ್ಟ್ ಚಂದ ಇದೆ ಅಂತ ಹೇಳೋದ್ರ ಜೊತೆಗೆ ಮನಸ್ಸಿಗೆ ನೀನ್ ಹೇಳ್ತೀಯ ಮನಸ್ಸು ಇಂದ್ರಿಯಗಳಿಗೆ ಅಮ್ಮ ಇದ್ದಂಗೆ ಪಂಚೇಂದ್ರಿಯಗಳ ತಾಯಿ ಮನಸ್ಸು ಹೋಗಿ ಹೇಳ್ತೀಯ ಅಮ್ಮ ನನಗೆ ಟಿವಿ ಬೇಕು ಅಂತ ಹೇಳ್ತೀಯ ಇಂದ್ರಿಯಗಳು ಬೇಕು ಬಿಟ್ಟಾಗ ಮಾತ್ರ ಧ್ಯಾನ ಉತ್ಪತ್ತಿ ಆಗತ್ತೆ ಧ್ಯಾನ ಅಂದ್ರೆ ಒಂದು ಕಡೆ ಕೂರುವುದಷ್ಟೇ ಅಲ್ಲ ಬೇಕು ಬೇಡ ಇವೆರಡನ್ನು ಬಿಟ್ಟಾಗ ಆಟೋಮೆಟಿಕ್ ಆಗಿ ಧ್ಯಾನಿ ಆಗ್ತಾನೆ ಮನುಷ್ಯ ನೀನ್ ಅಬ್ಸರ್ವ್ ಮಾಡೋ ಜನಗಳಲ್ಲಿ ಯಾರಲ್ಲಾದ್ರೂ ಬೇಕು ಬೇಡ ಇಲ್ಲದೆ ಇದ್ರೆ ಅವ್ರು ಅವನ ನೋಡಿದ್ರೆ ನಿಮ್ಗೆ ಇಷ್ಟ ಆಗತ್ತೆ ಏ ಟೀ ಕುಡಿಯ ಅಂತ ಹೇಳಿದ್ರೆ ಅವನು ಆಹ್ ಸಮೇ ಅಂತ ಹೇಳ್ತಾನೆ ಏ ನೀನ್ ಆ ಕೆಲ್ಸ ಅಂದ್ರೆ ಹಾ ಅಂತಾನೆ ತಟ್ಟೆಗೆ ಏನ್ ಹಾಕಿದ್ರು ತಿಂತಾನೆ ಅಂತ ಅವ್ರು ನಿನ್ಗೆ ಇಷ್ಟ ಆಗ್ತಾರ ಇಲ್ವಾ ಏನ್ ಕೆಲ್ಸ ಹಿಂಗ್ ಬೆರಳಲ್ಲಿ ತೋರ್ಸಿದ್ರೆ ಮಾಡ್ತಾನೆ ಅಂತ ಅವ್ರ ಬೇಕು ಅನ್ಸುತ್ತ ಇಲ್ವಾ ಅದೇ ಧ್ಯಾನ ಧ್ಯಾನ ಅಂದ್ರೆ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧ್ನಂಗಾಯ್ತಾರಂತಪ್ಪ ಬುದ್ಧ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾನೆ ಅವನ ಹಣೆಯಲ್ಲಿ ಕಣ್ಣು ಕಾಣ್ತಾ ಇದೆಯಾ ನಿಮಗೆ ಮೂರನೇ ಕಣ್ಣು ಓಪನ್ ಆಗಿದೆ ಬುದ್ಧನಿಗೆ ನಿನಗ್ ಕಾಣ್ತಾ ಇಲ್ಲ ಶಿವಂದು ಅಷ್ಟೆ ಶಿವಂದು ಅಷ್ಟೆ ಆ ಏಕಾಗ್ರತೆ ಏಕ ಅಗ್ರತೆ ಏಕಾಗ್ರತೆ ಎರಡೂ ಕಣ್ಣಿನ ಶಕ್ತಿ ಒಂದು ಕಣ್ಣಿನಲ್ಲಿ ಬಂದಾಗ ಕಾಮ ಸುಡ್ತಾನೆ ಅಂತ ಶಿವನ ಕಣ್ಣಿದೆಯಲ್ಲ ಕಾಮ ಅಂದ್ರೆ ಬೇಕು ಅಂತರ್ಥ ಇದು ಬೇಡ ಇದು ಬೇಕು ಅನ್ನೋದೇ ಕಾಮ ಆ ಕಾಮ ಸುಡ್ಬೇಕು ಅಂದ್ರೆ ಎರಡು ಕಣ್ಣು ಒಂದು ಕಣ್ಣು ಶಿವನಿಗೆ ಅದಾಗಿತ್ತು ಕಾಮಣ್ಣನ ಶಿವ ಇದು ಇದು ಬೇಕು ಬೇಡ ಅಂತ ಹೇಳಿದವನಲ್ಲ ತಟ್ಟೆಗೆ ಬಿದ್ದದ್ ಭಿಕ್ಷೆಯನ್ನ ತಿಂತ ಇದ್ದ ಅವನಿಗೆ ಭಿಕ್ಷೆ ಹಾಕುವ ಮನೆ ಯಾವ್ದು ಗೊತ್ತಾ ಕುಬೇರನ ಮನೆ ಆಗಿತ್ತು ಕೈಲಾಸದಲ್ಲಿ ಉತ್ತರ ದ್ವಾರವನ್ನು ಕಾಯ್ತಾ ಇದ್ದ ಚೈನಾ ಕಡೆ ಆ ದ್ವಾರಪಾಲಕನ ಮನೆಯಲ್ಲಿ ಹೋಗಿ ಭಿಕ್ಷೆ ಬಿಡ್ತಿದ್ದ ಶಿವ ಅವನು ಕುಬೇರ ಅವನು ಜಗತ್ತಿಗೆ ಅತ್ಯಂತ ಐಶ್ವರ್ಯವಂತ ಅವನು ಇವನ್ ಮನೆ ಕಾಯೋದು ಇವನು ಬಡವ ತುಂಬಾ ಪೂರು ಶಿವನಿಗೆ ಮನೆ ಕೂಡ ಇರ್ಲಿಲ್ಲ ಕುಬೇರ್ನ ಮನೆ ಸುವರ್ಣ ದೇಗುಲ ಶಿವನಿಗೆ ಬೆಟಾ ಬೈಲು ಸ್ಮಶಾನವಾಸಿ ವಿಭೂತಿ ಹಚ್ಕೋತಾನೆ ಇವನ್ ಮನೆ ಅವನ್ ಕಾಯೋದು ಆಕ್ಚುಲಿ ಶ್ರೀಮಂತರ ಮನೆ ವಾಚ್ಮೆನ್ ಕಾಯ್ತಾನಲ್ಲ ಗೊತ್ತಿಲ್ದೆ ವಾಚ್ಮನ್ ಮನೆ ಆ ಶ್ರೀಮಂತ ಕಾಯ್ತಾ ಇರ್ತಾನೆ ಗೊತ್ತಾ ಯಾರ ಯಾರ ಮನೆ ಕಾಯೋದು ಮನೆಗೆ ಆಗೋಷ್ಟು ಬತ್ತೆ ಎಲ್ಲ ಸಿಗ್ತಾ ಇರತ್ತೆ ಅವನ ಮನೇಲಿ ಮದುವೆ ಅಂದ್ರೆ ಕೊಡ್ತಾರೆ ಕೊಡ್ತಾರೆ ಅವ್ರ ಮನೆ ಮಕ್ಕಳ ಎಜುಕೇಶನ್ ಅಂದ್ರೆ ಇವ್ರು ಕೊಡ್ತಾ ಇರ್ತಾರೆ ಯಾರ ಮನೆ ಯಾರು ಕಾಯ್ತಾ ಇದಾರೆ ಹೇಳು ವಾಚ್ಮೆನ್ ಕಾಯ್ಬೇಕು ವಾಚ್ಮೆನ್ ಮನೆನು ಶ್ರೀಮಂತ ಕಾಯ್ತಾನೆ ಇದು ಟೂ ಅಂಡ್ ಪ್ರೋ ಸಿಸ್ಟಮ್ ಇದು ಹೀಗೆ ಇಂದ್ರಿಯಗಳ ಅನುಸಂಧಾನವೇ ಧ್ಯಾನ ಯಾವುದೇ ಒಂದು ಇವಾಗ ನಿನ್ನ ನನ್ನ ಇತ್ತು ಈಡಿಯಟ್ ರಾಸ್ಕೆಲ್ ನಾನ್ಸೆನ್ಸ್ ಡರ್ಟಿ ಫೆಲೋ ಲೇಸಿ ಫೆಲೋ ಯೂಸ್ಲೆಸ್ ಫೆಲೋ ಸ್ಟುಪಿಡ್ ಏ ಇತ್ತು ನೀನ್ ಹೊಟ್ಟೆ ಗನ್ನ ತಿಂತೀಯ ಏನ್ ತಿಂತೀಯ ನೀನ್ ಮನುಷ್ಯನ ಏ ಯಾರ ನೀನು ಅಂತೆಲ್ಲ ಬೈದಾಗ ನಿನ್ಗೆ ನೋವಾಗಿದೆ ಅಂದ್ರೆ ಯಾಕೆ ಅಂದ್ರೆ ನಿನ್ನ ಕಿವಿ ಹೋಗಿ ಮನಸ್ಸಿಗೆ ಹೇಳುತ್ತಮ್ಮ ಹಿಂಗ ಒಬ್ಬ ಬೈತಾ ಇದ್ದಾನೆ ನನಗೆ ಅವನ್ ಮೇಲೆ ರಿವೆಂಜ್ ತಗೋಬೇಕು ಅಂತ ಹೇಳಿದಾಗ ಮನ್ಸು ಆಯ್ತು ಮಗು ಅಂತ ಹೇಳಿ ಕಾಲು ಕೈಗೆ ಹೇಳಿ ಅವನು ಒಡಿಸುತ್ತೆ ಇಮ್ಮಿಡಿಯಟ್ಲಿ ಒಂದು ಹೋಗ್ಬಿಟ್ಟು ಕಿವಿಲ್ ಕೇಳಿದ್ದ ನಿನ್ನ ಕಿವಿ ಮನಸ್ಸಿಗೆ ಹೇಳದ ಇದ್ರೆ ಸುಮ್ನೆ ನೀನ್ ಕೇಳಿಸ್ಕೊಂಡು ಮುಂದೆ ಹೋಗ್ಬಿಡ್ತೀಯ ಅವಾಗ ಜಗಳ ಅವಾಯ್ಡ್ ಆಗತ್ತೆ ಅಂದ್ರೆ ಅವಾಗ ಬೈದವನ್ಗೂ ನಾಚಿಕೆ ಆಗ್ಬಿಡತ್ತೆ ಅಯ್ಯೋ ಬೈದ್ ಬಿಟ್ನಲ್ಲ ಇವನ್ ಒಂದು ಚೂರ್ ರೆಸ್ಪಾನ್ಸ್ ಕೊಡ್ಲಿಲ್ವಲ್ಲ ಎಂತ ಅವನು ಅದಕ್ಕೆ ಶಾಲ ಮಕ್ಕಳು ಕೆಲವರು ವೀರ ಮಕ್ಕಳು ಯಾರಾದ್ರೂ ಶಾಲೆಯಲ್ಲಿ ಹೊಡೆದ್ರೆ ಹೋಗಿ ಹೇಳಲ್ಲ ತಾಯಿಗೆ ಹೇಳೋ ಮಕ್ಕಳು ಬೇರೆ ಇಳ್ದೇ ಇದ್ದಿದ್ದೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾರ ಕೆಲವರು ಅವನ್ ಹಿಂಗ್ ಹಿಂಗೊಡ್ದ ಅವ್ನು ಹೊಡೆದೇ ಇರಲ್ಲ ಅವಾಗ ಅವ್ರ ತಾಯಿ ಹೇಳ್ತಾರೆ ಏಯ್ ಒಂದ್ಸಲ ನೋಡಿದೀನಿ ನೀನ್ ತುಂಬಾ ತರ್ಲೆ ನೀನು ಸುಮ್ನೆ ಸುಳ್ಳು ಹೇಳ್ತೀಯ ಅಂತ ಹೇಳಿ ನೆಗ್ಲೆಕ್ಟ್ ಮಾಡುತ್ತೆ ಇನ್ನು ಕೆಲವು ತಾಯಿರು ಜಗಳ ಹೋಗಿ ಎಲ್ಲಾ ಮಕ್ಕಳು ಐ ಇವನ್ ಜೊತೆ ಸೇರ್ಬಿಡಪ್ಪ ಅವ್ರ ಅಮ್ಮನಿಗ್ ದೂರ ಹೇಳ್ತಾನೆ ಅಂತ ಹೇಳ್ತಾರೆ ಅಂದ್ರೆ ದೂರು ಹೇಳುವುದು ಹೇಡಿ ಲಕ್ಷಣ ಅಂತ ದೂರ್ ಹೇಳದೆ ಇರುವುದು ದೂರ ಮಾಡತ್ತೆ ಎಲ್ಲರಿಂದ ದೂರ್ ಹೇಳುವವನಿಂದ ಎಲ್ಲರೂ ದೂರ ಆಗುತ್ತಾರೆ ಅಂತ ಕನ್ನಡದ ಭಾಷೆ ಇದ್ದಾನೆ ವಿಶ್ವದಲ್ಲಿ ಯಾವ ಭಾಷೆನೂ ಇಲ್ವೋ ಪದ ಪದಕ್ಕೂ ಪದ ಪದಕ್ಕೂ ಹೂವಿನ ಮಾಲೆ ಆ ಹುಟ್ಟು ಮಾಲೆ ಕೆಲವು ಇನ್ಫ್ಲೋರಸೆನ್ಸ್ ಅಂದ್ರೆ ಹೂಗುಚ್ಚಗಳು ಅಂತಾರೆ ಮಾಲೆ ಹಣಿಬೋದಂಗೆ ಹೀಗೆ ಒಳಗಣ್ಣು ತೆರೆದಂದು ಇನ್ನೇನ್ ಬೇಕು ಮನುಷ್ಯನಿಗೆ ಒಳಗಣ್ಣು ತೆರಕೊಂಡಿದೆ ಅವನಿಗೆ ಅಂತಾರೆ ಅವನಿಗೆ ಭಯಾನೇ ಇರಲ್ಲ ಯಾರೇನ್ ಮಾಡಿದ್ರು ಲೋಕಕ್ ತೊಂದ್ರೆ ಆಗ್ತಿದ್ಯಾ ಇಮ್ಮಿಡಿಯೇಟ್ಲಿ ಹೇಳ್ತಾನ ಅವನು ಸತ್ಯ ನುಡಿತಾನೆ ಇದ್ದಂಗೆ ಯಾರ್ ಏನಂದ್ರು ಅವನಿಗೆ ಭಯ ಆಗಲ್ಲ ಬೇಜಾರಾಗಲ್ಲ ಓಪನ್ ಆಗಿ ಎಲ್ಲಾರು ಎದುರುಗಡೆ ನಿಂತ್ಕೋತಾನೆ ಯ ಇನ್ನೊಬ್ಬರನ್ನ ನೋಯಿಸಿದ್ರೆ ರಿಯಾಕ್ಟ್ ಆಗ್ತಾನೆ ತನ್ನ ನೋಯಿಸಿದ್ರೆ ಪ್ರತಿಸ್ಪಂದಿಸ್ತಾನೆ ರೆಸ್ಪಾಂಡ್ ಮಾಡ್ತಾನೆ ಧೈರ್ಯವಾಗಿ ಮುನ್ನುಗ್ಗತಾ ಇರ್ತಾನೆ ಅಭಯಂ ಸತ್ವ ಸಂಶುದ್ಧಿ ಅಂತ ಭಯಾನೇ ಇರಲ್ಲ ಅವನಿಗೆ ಹಾ ಸ್ಟೇಜ್ ಧ್ಯಾನ ಅಂದ್ರೆ ಅದ್ ಯಾರೋ ಹೇಳದ್ರಲ್ಲ ಇಲ್ಲಿ ನೋವು ಆಗತ್ತೆ ಅಲ್ಲಿ ನೋವು ಹೋಗತ್ತೆ ಅಂತ ಅದೆಲ್ಲ ಮುಚ್ಚಿರು ನೀವೆಲ್ಲ ತಲೆ ಕೆಡಕ್ ನನ್ ಕಾಲ್ ಮುಡ್ದ್ ಬಿಡ್ತೀನಿ ನಿನಗೆ ಯಾವನ್ ತಗೊಂಡ್ ತಗೊಂಡ್ಬಂದ್ ಇಲ್ಲಿ ಕೇಳ್ತಿಯಾ ನೀನು ನಿಂದು ನೀನ್ ನೋಡ್ಕೊಂಡು ನನಗೆ ತುಂಬಾನೇ ಹಿಂಸೆ ಆಗೈತಿ ಯಾರನ್ನ ಕೇಳ್ಬೇಕಪ್ಪ ಅವ್ನು ಊರಿಗೆಲ್ಲ ತಪ್ಪ ಮಾಡಿ ಕಾಮದಲ್ಲಿ ಸಿಗಾಕೊಂಡು ಅವ್ರ ಕಾಮ ಏನ ಹೇಳ್ಕೊಡ್ತಾರೆ ನಿಂಗೆ ಇಲ್ಲ ಅವ್ರ ಹತ್ರ ಅದು ಯೂಟ್ಯೂಬ್ ಅಲ್ಲಿ ರೆಕಮೆಂಡೇಶನ್ ಬರ್ತಾ ಇರೋ ಹತ್ರ ಮೂರನೇ ಕಣ್ಣು ಕಣ್ಣು ನೋಡು ಅವ್ನ್ ಮೂರನೇ ಕಣ್ಣು ತೆಗೆಯೋದೇ ಅವನು ಇದು ಬೇಕು ಅದು ಬೇಕು ಅಂದವನಿಗೆ ಮೂರನೇ ಕಣ್ಣು ಹೆಂಗ್ ತಿಳ್ಕೊಳ್ಳುತ್ತೆ ಇವಾಗ ಹೇಳು ಬೇಕು ಬೇಡ ಬಿಟ್ಟವನು ಕಾಮವನ್ನು ಸುಟ್ಟವನು ಬೇಕು ಅಂತ ಹೇಳದವನು ಹೆಂಗೆ ಅವನ್ಗೆ ನೋವಾಗತ್ತಷ್ಟೇ ಅವ್ನಿಗೆ ಹಣೆಯಲ್ಲಿ ನೋವಾಗತ್ತಷ್ಟೆ ಎಷ್ಟೊತ್ತಾದ್ರೂ ಕಣ್ಣು ಮುಚ್ಕೊಂಡು ನೀನು ಧ್ಯಾನ ಎಲ್ಲೇ ಮನ್ಸಿಟ್ಕೊಂಡಿರೋದು ನೋವಾಗತ್ತೆ ಅಲ್ಲಿ ಧ್ಯಾನ ಅಂದ್ರೆ ನಿಲ್ಲುವುದಲ್ವೋ ನಡೆಯುವುದು ಅಂತ ಅರ್ಥ ಧ್ಯಾನ ಒಂದು ನಡೆ ಅಡಿಕಿತ್ತು ನಡೆದಾಗ ಮಾತ್ರ ಧ್ಯಾನ ಆಗತ್ತೆ ಕಾಲಲ್ ನಡಿ ಅಥವಾ ಮನಸಲ್ ನಡಿ ಈ ಕಣ್ಣಿನ ಕತೆ ಹೇಳಿದ್ನಲ್ಲ ಕಾಲು ನಡಿಗೆ ನಿಂತಾಗ ಮನಸ್ಸು ನಡೆಯುತ್ತಂತೆ ಮನಸ್ಸು ನಡಿಗೆ ನಿಂತಾಗ ಕಾಲು ನಡೆಯುತ್ತಂತೆ ಪ್ರತಿಯೊಂದು ಕಿವಿ ಕೇಳುವುದನ್ನು ಬಿಟ್ಟಾಗ ಮನಸ್ಸು ಕೇಳುತ್ತಂತೆ ಮನಸ್ಸು ಕೇಳುವುದನ್ನು ಬಿಟ್ಟಾಗ ಕಿವಿ ಕೇಳುತ್ತಂತೆ ಇಷ್ಟೇನೋ ಧ್ಯಾನದ ಅರ್ಥ ಹ್ಮ್ ಜಾಸ್ತಿ ಇಡು ಇನ್ನೊಂದು ಅಲ್ಲೇ ನೀವು ಅಭಿಮಾನಿ ಅಂದ್ರೆ ಬೈತೀರಾ ಗುರುಗಳು ಅಂದ್ರೆ ಹೋಗಲು ನಿಮ್ ತಂದನೆ ಗುರು ಅಂತ ನಿಜ ನನಗೆ ನನ್ನ ತಂದನೆ ಗುರು ನಾನು ಯಾರು ನನ್ ಗುರು ಅಂತ ನಾನು ಕರ್ಕೊಂಡು ಇದ್ರಿಗೂ ಒಪ್ಕೊಂತೀನಿ ಆ ಮಾತ್ನ ಬಟ್ ಅಹೋರಾತ್ರ ಅಂದ್ರೆ ಏನೋ ಒಂದು ಡಿಫ್ರೆಂಟ್ ನಿಮ್ದು ಕ್ಯಾರೆಕ್ಟರ್ ಇದೆ ನಿಮ್ದು ಇಷ್ಟು ವರ್ಷ ಲಾಕ್ ಲಾಕ್ಡೌನ್ ಟೈಮ್ ಇಶ್ಯೂಗಳು ಆಯ್ತಲ್ಲ ಅದು ಫೋನ್ ಅಲ್ಲಿ ಬೇಡ ಆ ಇಶ್ಯೂಗಳಲ್ಲ ನಾನು ಕೇಳ್ತಾ ಹೋದೆ ನಾನು ಬೆಂಗಳೂರಲ್ಲಿ ಅಂಕಿತ್ ಪುಸ್ತಕದಲ್ಲಿ ಮೂರ್ಖನ ಪುಸ್ತಕ ಪರ್ಚೇಸ್ ನಾನು ಮಾಡಿ ಓದೆ ಆಮೇಲೆ ನಿಮ್ದು ವಿಡಿಯೋಸ್ ತುಂಬಾ ನೋಡ್ತಾ ಇದ್ದೆ ಮೊನ್ನೆ ಇದು ಇದು ಶೇರ್ ಮಾಡಿದೆ ಒಂದು ವಿಡಿಯೋ ನಿಮ್ದು ಗರ್ಭಧಾರಣೆ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಕೊಟ್ರೆ ನೀವು ಗರ್ಭ ಈ ತರ ಸಿಸ್ ಬೇಡ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ ಅದ್ಭುತವಾಗಿದೆ ನಿಮ್ ವಿಡಿಯೋಗಳೆಲ್ಲ ಅದಕ್ಕೆ ನಿಮ್ ನಂಬರ್ ಸಿಕ್ತು ನಂಗೆ ಯಾರೋ ಕಾಮೆಂಟ್ ಅಲ್ಲಿ ನಿಮ್ ನಂಬರ್ ಹಾಕಿದ್ರು ಯಾರೋ ನಿಮ್ ಯಾರೋ ಒಬ್ರು ಫೇಸ್ಬುಕ್ ಯೂಸರ್ ಸೊ ಅವ್ರು ತಗೊಂಡು ಫೋನ್ ಮಾಡ್ದೆ ತುಂಬಾ ಖುಷಿ ಆಯ್ತು ನಿಮ್ಮ ಫೋನ್ ಮಾಡಿ ಅವ್ರ ಹತ್ರ ಇಲ್ವೋ ಏನೋ ಕನೆಕ್ಟಿವಿಟಿ ಇದೆ ನಿನ್ ವಂಶದಲ್ಲಿ ಒಳ್ಳೆ ಜೀನ್ಸ್ ಇದೆ ಏನೋ ಇದೆ ನಿಂದ ಕಥೆ ಹೇಳು ನಂದು ಏನು ಇಲ್ಲ ಅವ್ರ ಹತ್ರ ನಾನೊಬ್ಬ ಸಿಂಪಲ್ ಸಿಟಿ ಮನುಷ್ಯ ಎಲ್ರಿಗೂ ಒಳ್ಳೆ ಪೂರ್ವಜರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ರ ನಮ್ ತಾತ ಇದ್ರು ನಮ್ ತಾಯಿ ತಂದೆ ಇದ್ರು ಏನವ್ರ ಹೆಸರು ಕೃಷ್ಣರಾವ್ ಅಂತ ಮುಟ್ಟ ಕೃಷ್ಣರಾವ್ ಜೋಶಿ ಅಂತ ಅವ್ರ ಹೆಸರು ಇಳಿಕಲಿದ್ರು ನನ್ನ ಹೆಸರು ಬಂದ್ಬಿಟ್ಟು ಪ್ರವೀಣ್ ವಿ ಮುತಾಲಿಕ್ ಅಂತ ನನ್ನ ತಂದೆ ಬಂದು ಧಾರವಾಡ ಮೂಲದವರು ನಮ್ ಸ್ವಲ್ಪ ಸಾಹಿತ್ಯ ಲಿಟ್ರೇಚರ್ ಸ್ವಲ್ಪ ಟಚ್ ಇದೆ ಓದೋ ಹವ್ಯಾಸ ತುಂಬಾ ಇದೆ ಹಿಂಗೆ ಖಂಡಿತ ಎಲ್ಲರೂ ಹಂಚ್